ದೇಶದಾದ್ಯಂತ ಪವಿತ್ರ ರಂಜಾನ್ ಹಬ್ಬವನ್ನು ಇವತ್ತು ಸಂಭ್ರಮದಿಂದ ಆಚರಿಸಲಾಗ್ತಿದೆ. ಒಂದು ತಿಂಗಳ ಕಠಿಣ ಉಪವಾಸದ ಬಳಿಕ ಮುಸ್ಲಿಂ ಸಮುದಾಯದವರು ಮಸೀದಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿ ಜಾಮಾ ಮಸೀದಿ, ಮುಂಬೈನಲ್ಲೂ ಕೂಡ ರಂಜಾನ್ ಸಂಭ್ರಮಾಚರಣೆ ಬಹಳ ಜೋರಾಗಿ ನಡೀತಿದೆ. ಮುಂಜಾನೆಯಿಂದಲೇ ಎಲ್ಲರೂ ಕೂಡ ಮಸೀದಿಗೆ ತೆರಳಿ ಅಲ್ಲಾ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು. ರಂಜಾನ್ ಹಬ್ಬದ ಸಂಭ್ರಮವನ್ನು ನಿಮಗ ನೋಡ್ತಾ ಇರೋದು ಒಂದು ನವದೆಹಲಿಯ ದೃಶ್ಯಾವಳಿಗಳನ್ನು. ಅದೇ ರೀತಿಯಾಗಿ ಮುಂಬೈನಲ್ಲಿ ಯಾವ ರೀತಿಯಾಗಿ ಮುಸಲ್ಮಾನ ಬಾಂಧವರು ಇವತ್ತು ಬೆಳಗ್ಗೆ ಪವಿತ್ರ ರಂಜಾನ್ನಲ್ಲಿ ಈಗ ಅಲ್ಲಾನ ಪ್ರಾರ್ಥನೆ ಮಾಡ್ತಾ ಇರೋದು. ರಂಜಾನ್ ಆಲ್ಮೋಸ್ಟ್ ಈಗ ಒಂದು ತಿಂಗಳ ಒಂದು ಕಠಿಣವಾದಂಥ ಉಪವಾಸದ ನಂತರ ರಂಜಾನ್ ಹಬ್ಬ ಇವತ್ತು ಬಂದಿದೆ. ಎಲ್ಲೆಡೆ ವಿಶ್ವದೆಲ್ಲೆಡೆ ರಂಜಾನ್ ಹಬ್ಬದ ಸಂಭ್ರಮ ಜೋರಾಗಿದೆ. ಭಾರತದಲ್ಲೂ ಕೂಡ ಅಲ್ಲಾ ದೇವರನ್ನು ನೆನೆದು ಪುನೀತರಾದಂಥ ಮುಸ್ಲಿಂ ಬಾಂಧವರು ಈಗ ಪ್ರಾರ್ಥನೆ ಸಲ್ಲಿಸ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ ನಮಾಜ್ ಮೂಲಕ ನವದೆಹಲಿಯ ಜಾಮಾ ಮಸೀದಿ. ಅದೇ ರೀತಿಯಾಗಿ ಮುಂಬೈನಲ್ಲೂ ಕೂಡ ರಂಜಾನ್ ಹಬ್ಬದ ಒಂದು ಸಂಭ್ರಮ ಏನಿದೆ ಅದು ಬೆಳಗ್ಗೆ ಆರಂಭವಾಗಿರೋದು. ಆಲ್ಮೋಸ್ಟ್ ಒಂದು ತಿಂಗಳು ಈಗ ಉಪವಾಸದಲ್ಲಿದ್ದಂತಹ ಮುಸಲ್ಮಾನ ಬಾಂಧವರು ತಮ್ಮ ಕಠಿಣ ವ್ರತಕ್ಕೆ ಇವತ್ತು ಅಂತ್ಯವನ್ನು ಹಾಡ್ತಾರೆ. ಅಲ್ಲಾ ದೇವರನ್ನ ನೆನೆದು ಇವತ್ತು ಪ್ರಾರ್ಥನೆಯನ್ನು ಬೆಳಗ್ಗೆ ಸಹಸ್ರಾರು ಸಂಖ್ಯೆಯಲ್ಲಿ ಬಹಳಷ್ಟು ಕಡೆ ನೋಡ್ತಾ ಇದ್ರು ಈಗ ಮುಂಬೈ ದೆಹಲಿ ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಎಲ್ಲ ಮುಸಲ್ಮಾನ ಬಾಂಧವರು ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಇವತ್ತಿನ ಬೆಳಗ್ಗೆ ಎಲ್ಲರೂ ಕೂಡ ಈಗಾಗಲೇ ಮಸೀದಿಗೆ ಬಂದಿದ್ದಾರೆ. ಇನ್ನು ನವದೆಹಲಿ ಅದೇ ರೀತಿಯಾಗಿ ಮಂಗಳೂರು ಮತ್ತು ಮುಂಬೈ ಮೂರು ಪ್ರತ್ಯೇಕವಾದಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿರುವಂಥ ದೃಶ್ಯಗಳನ್ನು. ಒಂದು ತಿಂಗಳ ಕಠಿಣ ಉಪವಾಸ ಇರುತ್ತೆ, ಅದಾದ ನಂತರ ಇದೀಗ ಇವತ್ತಿನ ದಿನ ರಂಜಾನ್ ಬಹಳ ಪವಿತ್ರವಾದಂಥ ದಿನ. ಅಲ್ಲಾಹನನ್ನು ಪ್ರಾರ್ಥಿಸುವುದಕ್ಕೆ ಈಗಾಗಲೇ ಬೆಳಗ್ಗೆ ಮುಸಲ್ಮಾನ ಬಾಂಧವರು ಆಗಮಿಸಿದ್ದಾರೆ. ಇವತ್ತು ಪವಿತ್ರ ರಂಜಾನ್ ಹಬ್ಬ, ರಂಜಾನ್ ಹಬ್ಬದ ಪ್ರಾರ್ಥನೆಯನ್ನು ಸದ್ಯಕ್ಕೆ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ನವದೆಹಲಿ ಅದೇ ರೀತಿಯಾಗಿ ಮಂಗಳೂರು ಮತ್ತು ಮುಂಬೈನಲ್ಲಿ ಸದ್ಯಕ್ಕೆ ಈಗ ಪ್ರಾರ್ಥನೆ ಸಲ್ಲಿಸಲಾಗ್ತಿರುವಂಥದ್ದು ಇವತ್ತಿನ ದಿನ ಬೆಳಗ್ಗೆ ಎಲ್ಲರೂ ಕೂಡ ಬಹಳ ಪರಿಶುದ್ಧತೆಯಿಂದ ಭಕ್ತಿಯಿಂದ ಇದೀಗ ಬಂದಿರುವಂಥದ್ದು ಅಲ್ಲಾನಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ. ಒಂದು ತಿಂಗಳ ಕಠಿಣ ಒಂದು ವ್ರತದ ನಂತರ ಉಪವಾಸದ ನಂತರ ಈಗ ರಂಜಾನ್ ಹಬ್ಬದ ಒಂದು ಕೊನೆಯ ದಿನ ಇವತ್ತಂದರೆ ಇವತ್ತು ಸಂಭ್ರಮ ಭಾಳ ಒಂದು ರೀತಿಯಾಗಿ ಚೆನ್ನಾಗಿರುತ್ತೆ. ಮುಸಲ್ಮಾನ ಬಾಂಧವರೆಲ್ಲರೂ ಕೂಡ ಈಗ ಬಂದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾರೆ. ಅದೇ ರೀತಿಯಾಗಿ ಕೇವಲ ಈಗ ಭಾರತ ಮಾತ್ರವಲ್ಲ ವಿಶ್ವದಾದ್ಯಂತ ರಂಜಾನ್ ಹಬ್ಬದ ಸಂಭ್ರಮವನ್ನು ದೇಶದಾದ್ಯಂತ ಸಾಮೂಹಿಕ ಪ್ರಾರ್ಥನೆ ಆಗ್ತಿದೆ. ಅದೇ ರೀತಿಯಾಗಿ ವಿಶ್ವದೆಲ್ಲೆಡೆ ಎಲ್ಲೆಲ್ಲಿ ಮುಸಲ್ಮಾನ ಬಾಂಧವರಿದ್ದಾರೆ ಎಲ್ಲರೂ ಕೂಡ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸ್ತಿರುವಂಥದ್ದು. ರಂಜಾನ್ ಹಬ್ಬದ ಪ್ರಯುಕ್ತ ಈಗ ಆಲ್ಮೋಸ್ಟ್ ಮಸೀದಿಗಳಲ್ಲಿ ಈಗ ಬಂದು ತಮ್ಮ ಬೆಳಗ್ಗಿನ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಸ್ವಲ್ಪ ರಂಜಾನ್ ಹಬ್ಬ ಒಂದು ತಿಂಗಳ ಒಂದು ಉಪವಾಸ ಇರುತ್ತೆ, ಅದಾದ ನಂತರ ಇದೀಗ ಇವತ್ತಿನ ಒಂದು ದಿನ ಎಲ್ಲರೂ ಕೂಡ ಭಾಳ ಒಂದು ಶ್ರದ್ಧೆಯಿಂದ ಅದೇ ರೀತಿಯಾಗಿ ಬಿಳಿ ವಸ್ತ್ರವನ್ನು ತೊಟ್ಟು ಈಗ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಿರುವುದನ್ನು ನೋಡ್ತಾ ಇದ್ದೀರಿ. ದೇಶದಾದ್ಯಂತ ಸಾಮೂಹಿಕ ಪ್ರಾರ್ಥನೆ ಎಲ್ಲ ಕಡೆ ಕಂಡು ಬರ್ತಾ ಇದೆ.